ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲಾ ಮಹಿಳಾ ಮಹಿಳೆಯರಿಗೆ ಅದೇ ರೀತಿ ಎಲ್ರಿಗೂ ಕೂಡ ಗೃಹ ಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ ಒಂದು ಬಿಗ್ ಶಾಕಿಂಗ್ ಅಪ್ಡೇಟ್ ಆಗಿರ್ಬೋದು ರಾಜ್ಯ ಸರ್ಕಾರದ ಚರ್ಚೆಗಿಡಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಚರ್ಚೆಗಿಡಾಗಿತ್ತು ರಾಜಕೀಯ ನಾಯಕರು ನಾನು ಗಮನಿಸಬಹುದು ನೀವು ಗಮನಿಸಿರ್ತೀರಾ ರಾಜಕೀಯ ನಾಯಕರು ಹೇಳ್ತಾ ಇದ್ರು ಗ್ಯಾರಂಟಿಗಳನ್ನ ಬಂದ್ ಮಾಡಬೇಕು ಅಥವಾ ಇದ್ ಮಾಡಬೇಕು ಯಾರು ಹರಹರಿದರೆ ಅವರಿಗೆ ಮಾತ್ರ ಕೊಡಬೇಕು ಅನಾವಶ್ಯಕವಾಗಿ ಹಣಗಳು ಪೋಲಾಗ್ತಾ ಇದ್ದಾವೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ ಹಂಗಂತ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಕ್ ಹೋಗ್ತಾ ಇಲ್ಲ ನಾವು ನಮ್ಮ ಪ್ರತಿಯೊಬ್ಬ ಎಮ್ ಎಲ್ ಎಳಾಗಿರ್ಲಿ ಯಾರಾಗಿರ್ಲಿ ಅವ್ರವರ ಕ್ಷೇತ್ರಕ್ಕೆ ಹೋಗಿ ಜನರಿಗೆ ಮುಖ ತೋರ್ಸಕ್ ಒಂದು ಗ್ರ್ಯಾಂಟ್ ಕೂಡ ಇಲ್ಲ ಏನಿಲ್ಲ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಗ್ಯಾರಂಟ್ ಯೋಜನೆಗಳಿಗೆ ಏನಾದ್ರು ಮಾಡ್ಬೇಕು ಎಲ್ರಿಗೂ ಕೂಡ ಎಲ್ರಿಗೂ ಕೊಡ್ತೀವಿ ಅಂದ್ರೆ ಆಗೋದಿಲ್ಲ ಯಾರು ಹರಿದಾರೆ ಯಾರು ಬಡವರಿದ್ದಾರೆ ಅವರಿಗೆ ದಕ್ಕುವಂತೆ ಆಗ್ಬೇಕು ಅಂತ ಹೇಳಿ ಹೇಳ್ತಾ ಇದ್ರು ಇದರ ಅನ್ವಯ ಸಾಕಷ್ಟು ಬದಲಾವಣೆ ಕೂಡ ಮಾಡಿದ್ದಾರೆ ಬರೋಬ್ಬರಿ ಒಂದು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಮಹಿಳೆಯರಿಗೆ ಶಾಕ್ ನ ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಮಹಿಳೆಯರಿಗೆ ಗೃಹ ಲಕ್ಷ್ಮಿ ಯೋಜನೆ ಬ್ರೇಕ್ ಹಾಕಿದ್ದಾರೆ ಈ ಲಿಸ್ಟ್ ಅಲ್ಲಿ ನೀವ್ ಇದ್ದೀರಾ ಯಾರಿಗೆ ಅಂತ ನೋಡೋಣ ಬನ್ನಿ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇರ್ತಾರೆ ಅವರಿಗೆ ಗೃಹಲಕ್ಷ್ಮಿ ಹಣದಲ್ಲಿ ಬ್ರೇಕ್ ಆಗಿದ್ದಾರೆ ಅವರ ಕುಟುಂಬದವರ ಕುಟುಂಬದ ಕುಟುಂಬದವ್ರು ಪೇ ಮಾಡ್ತಾ ಇದ್ರ ಅಥವಾ ಅವರೇ ಸ್ವತಃ ಪೇ ಮಾಡ್ತಾ ಇದ್ರ ಅಥವಾ ಅವರ ಮಕ್ಳು ಯಾರಾದ್ರೂ ಪೇ ಮಾಡ್ತಾ ಇದ್ರ ಅಂತ ಗೊತ್ತಿಲ್ಲ ಒಟ್ಟಾರೆ ಈ ರೀತಿ ಬಂದಿದೆ ಯಾರು ಪರ್ಟಿಕ್ಯುಲರ್ ಆಗಿ ಇವರಿಗೆ ಮಾಡಿದ್ದಾರೆ ಅವರು ಪೇ ಮಾಡ್ತಾ ಇದ್ರಲ್ಲ ಅವರಿಗೆ ಮಾತ್ರನ ಅಥವಾ ಅವರ ಕುಟುಂಬದಲ್ಲಿ ಅವರ ಫ್ಯಾಮಿಲಿಯಲ್ಲಿ ಅವರ ಮನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅವ್ರಿಗೆ ಇಲ್ವಾ ಗೊತ್ತಿಲ್ಲ ಒಟ್ಟಾರೆ ಬರೋಬರಿ ಒಂದು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಮಹಿಳೆಯರಿಗೆ ಎರಡು ಸಾವಿರ ಹಣ ಪಾವತಿ ಮಾಡ್ತಾ ಇದ್ರು ವೆರಿಫೈ ಮಾಡಿ ಈ ಗವರ್ನೆನ್ಸ್ ಇಲಾಖೆ ಜೊತೆ ತನಿಖೆ ಮಾಡಿ ರೀತಿ ಅನೌನ್ಸ್ಮೆಂಟ್ ಕೂಡ ಮಾಡಿದರೆ ಬರೋಬರಿ ಒಂದು ಲಕ್ಷ ಮಹಿಳೆಯರಿಗೆ ಗುರು ಯೋಜನೆ ಯೋಜನೆ ಹಣ ಬರುವುದಿಲ್ಲ ಅಂತವರಿಗೆ ಹಣ ಪಾವತಿಸಿ ಪಾವತಿ ನಿಲ್ಲಿಸಿ ದಾಖಲೆ ಪರಿಶೀಲಿಸಲು ಚಾಲನೆ ನೀಡಲಾಗಿದೆ ಈ ಗವರ್ನೆನ್ಸ್ ಇಲಾಖೆ ತನಿಖೆ ನಡೆಸಲು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಕೋರಿದೆ ತನಿಖೆ ಮಾಡಬೇಕು ಅಂತ ಹೇಳಿದರೆ ಹಿಡಿದಿದ್ದಾರೆ ಬರೋಬರಿ ಒಂದು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಮಹಿಳೆಯರಿಗೆ ಅಮೌಂಟ್ ಸಿಗೋದಿಲ್ಲ ಹೀಗಾಗಿ ಅಮೌಂಟ್ ಅನ್ನಿಸ್ಬಿಟ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಏನಂದ್ರೆ ಯಾರಾದ್ರೂ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅವರಿಗೆ ಭಿಕ್ಷಾಕ್ ಇರ್ಬೋದು ಅವರಿಗೆ ಗೃಹಲಕ್ಷ್ಮಿ ಹಣ ಕೂಡ ಬರ್ತಾ ಇಲ್ಲ ನೀವು ಕೇಳಬಹುದು ಇನ್ಕಮ್ ಟ್ಯಾಕ್ಸ್ ಪೇಸ್ಬಿಡಿ ನಮಗೆ ಬರ್ತಾ ಇಲ್ವಲ್ಲ ಏನ್ ಕತೆ ರೆಗ್ಯುಲರ್ ಬರೋರಿಗೆ ಬರ್ತಾ ಇಲ್ವಾ ಯಾವಾಗ ಬರುತ್ತೆ ಗುರು ಯಾವಾಗ ಬರುತ್ತೆ ಏನಾಗಿದೆ ಏನಾಗಿದೆ ಅಂತ ಕೇಳ್ತಾ ಇದ್ರೆ ಲಿಟ್ರಲಿ ನಿಮ್ಗೆ ಗೊತ್ತಿರೋ ಹಾಗೆ ಕೆಲವೊಂದು ನ್ಯೂಸ್ ಚಾನಲ್ ಅಲ್ಲಿ ಕೊಡ್ತಾ ಇದ್ದಾರೆ ಎರಡನೇ ಅಂತ ಬಂತು ಅವ್ರಿಗೆ ಬಂತು ಇವ್ರಿಗೆ ಬಂತು ಅಂತ ಕೆಲವರು ಹೇಳ್ತಾ ಇದಾರೆ ಬಂದಿಲ್ಲ ಬಂದಿಲ್ಲ ಅಂತ ಸೀರಿಯಸ್ಲಿ ಇಟ್ ಈಸ್ ನಾಟ್ ಈಸಿ ನಾಟ್ ಈಸಿ ಸುಲಭ ಇಲ್ಲ ಎರಡ್ ಸಾವಿರ ರೂಪಾಯಿನ ಕೊಡ್ಬೇಕು ಅಂದ್ರೆ ಸರ್ಕಾರ ಬಹಳ ಕಷ್ಟದಲ್ಲಿದೆ ಎಲ್ಲೆಲ್ಲ ಸಿಕ್ಕಿ ಸಿಕ್ಕಿ ಜಾಗದಲ್ಲೆಲ್ಲ ಇರೋ ಇಲಾಖೆಗಳದು ಹಣ ಎಸ್ ಎಸ್ ಟಿ ಫಂಡ್ಗಳು ಎಲ್ಲ ಕೊಡುತ್ತ ಗ್ಯಾರಂಟಿ ಆಗ್ತಾ ಇದಾರೆ ಒಂದೂರು ಅಭಿವೃದ್ಧಿ ಕೆಲಸ ಇಲ್ಲ ಅಭಿವೃದ್ಧಿ ಕೆಲಸಕ್ಕೆ ಒಂದ್ ಚೂರು ದೊಡ್ಡ ಇಲ್ಲ ಯಾವಾಗ ಕೊಡ್ತಾರೋ ಹೆಂಗ್ ಎಲ್ರಿಗೂ ಕೊಡ್ತಾರೋ ಒಟ್ಟು ಗ್ಯಾರಂಟಿ ಇಲ್ಲ ಬಟ್ ಗ್ಯಾರಂಟಿ ಹೇಳಕ್ ಆಗೋದಿಲ್ಲ ಬಟ್ ಕೊಡ್ಬೇಕು ಕೊಡೋದ್ರೆ ಸರ್ಕಾರಕ್ಕೆ ಸಂಕಷ್ಟ ಆಗುತ್ತೆ ಮುಜುಗರ ಆಗುತ್ತೆ ಯಾವಾಗ ಕೊಡ್ತಾರೆ ಎಷ್ಟ್ ಕೊಡ್ತಾರೆ ಎಲ್ರಿಗೂ ಕೊಡ್ತಾರ ಈ ದಿನಾಂಕದ ಕೊಡ್ತಾರ ಹೆಂಗ್ ಅಡ್ಜಸ್ಟ್ ಮಾಡ್ ಮಾಡ್ಕೊಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಒಟ್ಟಾರೆ ಪರಿಸ್ಥಿತಿ ಹೀಗಿದೆ ಇದು ಇವತ್ತಿನ ವಿಡಿಯೋ ಬಟ್ ಒಟ್ಟಾರೆ ಈ ವಿಡಿಯೋದ ಮೇನ್ ಸಾರಾಂಶ ಒಂದು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ಮಹಿಳೆಯರಿಗೆ ಬ್ರೇಕ್ ಮಾಡಿದರೆ ಅಂದ್ರೆ ಅಮೌಂಟ್ ಬರೋದಿಲ್ಲ ಯಾರು ಇನ್ಕಮ್ ಟ್ಯಾಕ್ಸ್ ಅದೇ ಪೇ ಮಾಡ್ತಾರೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಬಿಗ್ ಶಾಕ್ ಇದು ಯು